ಬಹುಭಾಷಾ ನಟಿ ಸಂಜನಾ ಗರ್ಲಾನಿ ಅವರು ಆಡಮ್ ಬಿದ್ದಪ್ಪ ವಿರುದ್ಧವಾಗಿ ಇಂದ್ರನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದಾರೆ. ನಮ್ಮ ಜೊತೆ ನಟಿ ಸಂಜನಾ ಗರ್ಲಾನಿ ಇದ್ದಾರೆ. ಮೇಡಮ್, ನಿನ್ನೆ ದೂರನ್ನು ಕೊಟ್ಟಿದ್ದೀರಾ, ಏನಂತೇಳಿ ದೂರನ್ನು ಕೊಟ್ಟಿದ್ದೀರಾ ಮೇಡಮ್? ಇದು ಆ್ಯಕ್ಚುಲಿ 1 ವೀಕಿಂದ ನಡೀತಾ ಇದೆ. ನಡೆದಿದ್ದನ್ನ ನಡೆದಿದ್ದಂಗೆ ಹೇಳಿದ್ದೀನಿ. ನನಗೆ ಈ ಮನುಷ್ಯ ಆ್ಯಕ್ಚುಲಿ ನೆಟ್ಟಿಗೆ ಪರಿಚಯನೂ ಇಲ್ಲ. ನನಗೆ ಅವ್ರ ತಂದೆಯಿಂದ ಇವರು ಪರಿಚಯ. ಇದಕ್ಕಿದ್ದಂಗೆ ನನಗೆ ಲಾಸ್ಟ್ ಫ್ರೈಡೇ ನೈಟು ಕಂಟಿನ್ಯೂಸ್ ಮೆಸೇಜಸ್ ಬರುತ್ತೆ. ಆ್ಯಂಡ್ ಎಂಥ ಅಶ್ಲೀಲ ಮೆಸೇಜಸ್ ಅಂದರೆ ಒಂದು ಪದನೂ ನಾನು ಕ್ಯಾಮ್ರಾನಲ್ಲಿ ಹೇಳೋಕ್ಕಾಗಲ್ಲ. ಅಷ್ಟು 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 ಕೀಳ್ಮಟ್ಟ ಮತ್ತು ಅಷ್ಟು ಅಶ್ಲೀಲ. ಐ ಆಮ್ 7 ಮಂತ್ಸ್ ಪ್ರೆಗ್ನೆಂಟ್, ಮನೆಯಲ್ಲಿದ್ದೀನಿ, ಒಂದು ವಾರದಿಂದ ನಾನು ಮಲಗಿಲ್ಲ. ಅದು ಆ ಮೆಸೇಜಸ್ ನನ್ನ ಕೈಯಲ್ಲೇ ಹಿಂಗೆ ಫೋನ್ ಹಿಡಿದು ರಿಂಗ್ ಆಗ್ತಾಯಿದ್ರೆ ನಾನು ಮನೇಲಿ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದೀನಿ ನನ್ನ ಫ್ಯಾಮ್ಲಿ ಜೊತೆ. ನನ್ನ ಪಕ್ಕದಲ್ಲೇ ನನ್ನ ಹಸ್ಬೆಂಡು ಕೂತಿದ್ದಾರೆ. ನನಗೆ ನನ್ನ ಪಾಡಿಗೆ ನಾನು ಇದ್ದೀನಿ. ಆ್ಯಂಡ್ ಇವ್ರ ಹತ್ರ ನನ್ನ ನಂಬರ್ ಹೇಗಿದೆ ಅಂದರೆ 12-15 ವರ್ಷ ಹಿಂದೆ ನಾನು ಅವ್ರ ತಂದೆ ತುಂಬ ಫ್ಯಾಷನ್ ಶೋಸ್ ಮಾಡ್ತಾಯಿರ್ತಾರೆ, ನಾವೆಲ್ಲರೂ ಅಟೆಂಡ್ ಮಾಡೋಕ್ಕೆ ಹೋಗ್ತೀವಿ ಅಥವಾ ಸ್ಟೇಜ್ ಮೇಲೆ ಭಾಗವಹಿಸಿ ವಾಕಿಂಗ್ ಮಾಡೋಕ್ಕೆ ಹೋಗ್ತೀವಿ. ತಂದೆ ಮತ್ತು ತಾಯಿ ತುಂಬ ಒಳ್ಳೆ ಮನುಷ್ಯರು. ಪ್ರಸಾದ್.